ಇದು ಕಾಂಗ್ರೆಸ್ ಸಂವಿಧಾನ ವಿರೋಧಿಯಾಗಿ ನಡೆಕೊಳ್ತಾ ಇರುವುದಕ್ಕೆ ನಮಗೆ ದಂಡಿಯಾಗಿ ನಿದರ್ಶನಗಳು ಕಾಣಲಿಕ್ಕೆ ಸಿಗುತ್ತೆ ರಸ್ತೆಯಲ್ಲಿ ಇವರು ಮಾತನಾಡುತ್ತಾರೆ ಸದನದಲ್ಲಿ ಮಾತನಾಡೋದಿಲ್ಲ ವಿಧಾನಸೌಧದಲ್ಲಿ ಮಾತನಾಡೋದಿಲ್ಲ ಹಾಗಾದ್ರೆ ಇವರು ಯಾಕೆ ಮಾತನಾಡ್ತಾ ಇಲ್ಲ ಇವತ್ತು ಒಂದು ವಿರೋಧ ಪಕ್ಷವಾಗಿ ಇವರಿಗೆ ಯಾವ ನೈತಿಕತೆ ಉಳಿದಿದೆ ಭಾರತೀಯ ಜನತಾ ಪಾರ್ಟಿ ಕೂಡ ಅನೇಕ ವರ್ಷಗಳು ವಿರೋಧ ಪಕ್ಷವಾಗಿ ನಿಂತಿತ್ತು 2013 ನೇ ಇಸ್ವಿಯಲ್ಲಿ ಪಾಕಿಸ್ತಾನದ ಅಂದಿನ ಪ್ರಧಾನಮಂತ್ರಿ ಭಾರತದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ರಿಗೆ ದೇಹಾತಿ ಔರತ್ ಅನ್ನುವಂತ ರೀತಿಯಲ್ಲಿ ಗೌರವ ಇಲ್ಲದೆ ಮಾತನಾಡಿದಾಗ ಅವತ್ತು ಮೊದಲಿಗೆ ಪ್ರತಿಭಟಿಸಿದ್ದು ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶ ಪಾಕಿಸ್ತಾನದ ನಡುವೆ ಯುದ್ಧದ ಸಂದರ್ಭದಲ್ಲಿ ಭಾರತ ಬಾಂಗ್ಲಾದೇಶಕ್ಕೆ ಬೆಂಬಲ ಸೂಚಿಸಿದಾಗಲೂ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂದಿರಾ ಗಾಂಧಿ ಅವರ ನಡೆಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು ಈ ರೀತಿ ಒಂದು ನೈಜ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ಗೆ ಕಾರ್ಯನಿರ್ವಹಿಸಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾದರೆ ಅಧಿಕಾರದಲ್ಲಿ ಇರಬೇಕಾಗಿರುವಂಥದ್ದು ಮಾತ್ರ ಕಾಂಗ್ರೆಸ್ನ ಹುನ್ನಾರವ ಈ ದೇಶದ ರಕ್ಷಣೆ ಈ ದೇಶದ ಪ್ರಗತಿ ಯಾವ ಬಿಜೆಪಿ ಮಾಡಿದ್ರೆ ಕಾಂಗ್ರೆಸ್ಗೆ ಯಾಕೆ ಸಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದನ್ನೆಲ್ಲವನ್ನು ಇವತ್ತು ಈ ದೇಶದ ಜನ ನೋಡ್ತಾ ಇದ್ದಾರೆ ಇದೆಲ್ಲವೂ ದೇಶದ ಜನರಿಗೆ ಅರ್ಥ ಆಗಿದೆ ಕಾಂಗ್ರೆಸ್ ಯಾವತ್ತಿಗೂ ಕೂಡ ಡೈನಾಸ್ಟಿಕಲ್ ಪಾಲಿಟಿಕ್ಸ್ನ ಪಾಲಿಟಿಕ್ಸಿಂದ ಮೇಲೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಕಾರಣ ಅವರಿಗೆ ಗೊತ್ತಿದೆ ಈ ಕಾರಣಕ್ಕಾಗಿ ಈ ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವ ಮೂಲಕ ಈ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡುವ ಮೂಲಕ ಅವರು ದೇಶದ ಜನರ ನಡುವೆ ಗೊಂದಲವನ್ನು ಸೃಷ್ಟಿ ಮಾಡಿ ಆ ಮೂಲಕ ಆಡಳಿತಾರೂಢ ಪಕ್ಷಕ್ಕೆ ಕೆಟ್ಟ ಹೆಸರು ತರುವ ಮೂಲಕ ತನ್ನ ಹುನ್ನಾರವನ್ನು ತನ್ನ ಬೇಳೆಯನ್ನು ಬೇಯಿಸಿಕೊಳ್ಳಬೇಕು ಅಂತ ಅವರು ಹೊರಟಿದ್ದಾರೆ ಈ ಎಲ್ಲ ಸತ್ಯದ ಅನಾವರಣ ಇವತ್ತು ದೇಶದ ಜನರ ಮುಂದೆ ಆಗ್ತಾ ಇದೆ